ವಿದ್ಯಾರ್ಥಿಗಳು ಜೀವನದಲ್ಲಿ ನಿರಂತರವಾಗಿ ವಿದ್ಯಾಭ್ಯಾಸ ಪ್ರಯತ್ನ ಮಾಡಿದಲ್ಲಿ ಫಲವೂ ಸಿಕ್ಕೇ ಸಿಗುತ್ತದೆ. ಕೆಆರ್ ಕುಲಕರ್ಣಿ ಹೇಳಿಕೆ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸರಸ್ವತಿ ಪೂಜೆ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಿವೃತ್ತ ವಿದ್ಯಾನಂದ ಗುರುಕುಲ ಕಾಲೇಜಿನ ಪ್ರಾಂಶುಪಾಲರಾದ ಕೆಆರ್ ಕುಲಕರ್ಣಿ ಅವರು ಮಾತನಾಡುತ್ತಾ, ವಿದ್ಯಾರ್ಥಿಗಳು ನಿರಂತರ ಪ್ರಯತ್ನ ಮಾಡಿದ್ದಲ್ಲಿ ಅದಕ್ಕೆ ಫಲವು ಸಿಕ್ಕೇ ಸಿಗುತ್ತದೆ. ನಂಬಿಕೆ ಧೈರ್ಯದಿಂದ ಇರಬೇಕು, ಜೊತೆಗೆ ಮಕ್ಕಳು ಸಂಸ್ಕಾರವಂತರಾಗಿ ಬೆಳೆಯಬೇಕು. ವಿದ್ಯಾರ್ಥಿಗಳ ಕನಸುಗಳು ನನಸಾಗಬೇಕಾದ್ರೆ ಸಜ್ಜನರ ಸಂಘ ಮಾಡಬೇಕು. ನಮ್ಮ ಇಡೀ ನಾಡಿಗೆ ಹೆಸರುವಾಸಿಯಾಗಿ ಕಡು ಬಡತನದಲ್ಲಿಯೇ ಜೀವನ ನಡೆಸಿ ವಿದ್ಯಾಭ್ಯಾಸ ಮಾಡಿದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಸಮಾನತೆ ವಿರುದ್ಧ ಹೋರಾಡಿದವರು. ಶಿಕ್ಷಣದಿಂದ ಎಲ್ಲವನ್ನ ಸಾಧಿಸಲು ಸಾಧ್ಯ ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿಂಗಪ್ಪ ಕಂಬಳಿ ನಿವೃತ್ತ ಶಿಕ್ಷಕರು ಮಾತನಾಡ್ತಾ, ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡದೆ ನಿರಂತರ ಅಭ್ಯಾಸಗಳೊಂದಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡುವ ಮಕ್ಕಳೊಂದಿಗೆ ಸಂಪರ್ಕವನ್ನ ಮಾಡಿಕೊಂಡು ನಡೆದಾಗ ಜೀವನದಲ್ಲಿ ಏನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಸಾಧ್ಯವಾದದ್ದನ್ನ ಸಾಧ್ಯವೆಂದು ಕಲಿಯುವುದು ಶಿಕ್ಷಣ. ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿ ಇಟ್ಟುಕೊಂಡು ಪ್ರಯತ್ನ ಪಟ್ಟಲ್ಲಿ ಯಶಸ್ವಿ ಕಟ್ಟಿಟ್ಟ ಬುದ್ಧಿಯಂತೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀನಿವಾಸ ದೇಸಾಯಿ ಉಪಾಧ್ಯಕ್ಷರು ಸಿಬಿಸಿ ಅವರು ಮಾತನಾಡ್ತಾ, ವಿದ್ಯಾರ್ಥಿಗಳ ಹಂತದ ಜೀವನ ಮಹತ್ವದ್ದಾಗಿದ್ದು ಮುಂದಿನ ಜೀವನಕ್ಕೆ ಶಿಕ್ಷಣ ಭದ್ರ ಬುನಾದಿಯಾಗುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಜೀವನದಲ್ಲಿ ಒಳ್ಳೆಯ ಗುರು ಮತ್ತು ಗುರಿ ಎರಡನ್ನ ಇಟ್ಟುಕೊಂಡು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದರು. ಶಲವಾರ್ಷಿಕ ವರದಿಯನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಈಶಪ್ಪ ಮಳಗಿ ನೆರವೇರಿಸಿದ್ರು. ಕಾರ್ಯಕ್ರಮದ ನಿರೂಪಣೆಯನ್ನ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕರಾದ ಮಂಜುನಾಥ ಅಂಗಡಿ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಕೆಆರ್ ಕುಲಕರ್ಣಿ, ಶ್ರೀನಿವಾಸ ದೇಸಾಯಿ, ನಿಂಗಪ್ಪ ಕಂಬಳಿ, ಕಾರ್ತಿಕ ಜಾಧವ್, ಶರಣಯ್ಯ ಶಶಿಮಠ, ಶಂಕರಪ್ಪ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಚನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕುಕನೂರು. ನಿಮ್ಮ ಜೀವನ ಒಂದು ಸುಗಮವಾಗಿ, ನಿಮ್ಮ ವಿದ್ಯಾರ್ಥಿ ಜೀವನ, ಇದು ಯಾಕಂದ್ರೆ ಪಿಯುಸಿ ಏನದಲ್ಲ ಒಂದು ಕಾಲಘಟ್ಟ, ಎಸ್ಎಲ್ಸಿ ಇರ್ತಾವ, ಈ ಪಿಯುಸಿ ಕಾಲಘಟ್ಟ ಏನದಲ್ಲ ನಿಮ್ದು ಒಂದು ಅತ್ಯಮೂಲ್ಯವಾದಂತಹ ಒಂದು ಕಾಲಘಟ್ಟ. ಈ ಕಾಲಘಟ್ಟ ನೀವು ಒಂದು ವಿಶೇಷ ಒಂದು ಇದರೊಳಗೆ ನೀವು ಪಾರಾದ್ರೆ ಅಂದ್ರೆ, ಒಳ್ಳೆ ಅಭ್ಯಾಸ ಮಾಡಿ ಪಾರಾದ್ರೆ ನಿಮಗೆ ಒಂದು ಮುಂದಿನ ಒಂದು ಜೀವನ ಸುಖಮವಾಗಿ, ಈಗ ಕಷ್ಟಪಟ್ಟರೆ ಮುಂದೆ ಸುಖ ಪಡ್ತೀರಿ, ಈಗ ಎಂಜಾಯ್ ಮಾಡಿದ್ರೆ ಮುಂದೆ ಕಷ್ಟ ಪಡ್ತೀರಿ ಅಷ್ಟೇ. ಅದಕ್ಕೆ ಈಗ ನೀವು ವಿದ್ಯಾಭ್ಯಾಸ ಮಾಡಲಿಕ್ಕೆ ಯಾವುದೇ ಹಿಂಜರಿ ಇಲ್ಲದೇ ತಾವು ಅಭ್ಯಾಸ ಮಾಡ್ತೀರಿ ಅಂತ ತಗೊಂಡು ನಾನು ಓದು ಏನಕ್ಕೆ ಬೇಕು, ನಾ ಏಕೆ ಓದಬೇಕು, ಇವೆಲ್ಲ ಪ್ರಶ್ನೆ ಕೇಳಿ. ನೀವು ಓದು ಏನಕ್ಕೆ ಬೇಕು, ನಾನೇಕೆ ಓದಬೇಕು, ಇವು ಎರಡು ಪ್ರಶ್ನೆ ನಿಮ್ಮ ಮನದ ಇಟ್ಕೊಳ್ಳಿ. ನೀವೆಲ್ಲರೂ ಈಗ ಸರ್ ಹೇಳ ರ್ಯಾಂಕ್ ವಿದ್ಯಾರ್ಥಿಗಳು ಆಗ್ತೀರಿ. ಓದು ಹೇಳ್ಬೇಕು ನಾನು. ಅದಕ್ಕೆ ಒಬ್ಬ ಮಕ್ಕಳಿದ್ ನಾನು ಯಜಮಾನರು ಮತ್ತೆ ಹೋಗ್ತಾ ಬರ್ತಾ ಶ್ರೇಣಿ ಕಸ ಪಡೆಯಲು ಅವರು ಯಾಕೆ ಮಕ್ಕಳಿಗೆ ಹೇಳ ಅಂತಿದ್ರು. ಅವ ಮಕ್ಕಂಡ ಎದ್ದ ಅಂತಿದ್ದ, ಒಬ್ಬ ಮನೆಯನ್ನು ಬೈತಿದ್ದ ಎದ್ದ. ಒಬ್ಬ ಯಜಮಾನ್ ಬಂದು ಲೇ ಎದ್ದ ಯಾಕಂದ ಎದ್ದು ಕುಂದ ಎದ್ದ ಏನ್ ಮಾಡಲಿ ಅನ್ನ ಎದ್ದು ನಾನೇನ್ ಮಾಡಲಿ ಅನ್ನ ಇಲ್ಲಪ್ಪ ಶಾಣೆ ಕಸ ಪಡಿಬೇಕು, ಎತ್ ಮರ ಕಟ್ಬೇಕು, ಹೆಣ್ಣು ಮರ ಕಟ್ಬೇಕು, ನೀರು ತರಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಇವೆಲ್ಲ ಮಾಡಿ ಏನ್ ಮಾಡಿ ಅನ್ನ ಊಟ ಮಾಡ್ಬೇಕಪ್ಪ, ಗೊತ್ತ ಮುಳುಗತ್ತ, ರಾತ್ರಿ ಆಗತ್ತ, ಮಲಗ್ಬೇಕಪ್ಪ ಅಂತ. ನಾ ಮಕ್ಕೊಂಡ್ಬಿಟ್ಟಿನಿ, ಮತ್ತೆ ನಾನು ಕಲಿತೆ ಅಂತ, ನಾನು ಮಕ್ಕೊಂಡ್ಬಿಟ್ಟಿನಿ, ಮತ್ತೆ ನಾನು ಎಬ್ಬಿಸ್ತೀನಿ ಅಂತ ಅಂದ್ರೆ ಇದೇನೋ ಅಲಸ್ಯತನ ತೋರಿಸುತ್ತ. ಓದುವಾಗ ನೀವು ಪುಸ್ತಕಗಳು ಎಟಕು ಬಂತಿರಬೇಕು, ಎಟಕಂದ್ರೆ ನಿಲುಕು ಪುಸ್ತಕಗಳು ನಿಮ್ಮ ಕೈಗೆ ಎಟಕು ಬಂದಿರಬೇಕು. ಇವತ್ತು ನೋಡ್ತೀವಿ ಪುಸ್ತಕನ, ನಾಳೆ ನೋಡ್ತೀವಿ, ನಾಡ್ದು ನೋಡ್ತೀವಿ, ಇನ್ನೊಂದು ದಿನದ ದಿವಸ ಆದಾಗೆಲ್ಲ ಪುಸ್ತಕನ ಓದ್ಬೇಕನ್ನೋ ಹವ್ಯಾಸ ಬರ್ತದೆ. ಆಮೇಲೆ ಏಕಾಗ್ರತೆ, 10 ನಿಮಿಷ ಓದು, 1/2 ಗಂಟೆ ಓದು, 1 ಗಂಟೆ ಓದು, ಏಕಾಗ್ರತೆ ಇರಬೇಕು. ನೀನು ಪುಸ್ತಕ ಕೈಯಾಗ ನಿನ್ನ ಮನಸ್ಸು ಬೇರೆ ಕಡೆ ಇದ್ರೆ ಇದು ಇಂಪಾಸಿಬಲ್, ಸಾಧ್ಯ ಇಲ್ಲ. ಅದಕ್ಕೆ ನೀವು ಓದುವಾಗ ಏಕಾಗ್ರತೆಯಿಂದ ಓದ್ರಿ, ಎಷ್ಟೋ ಓದ್ತಿರಲ್ಲ ಅದನ್ನು ಅಚ್ಚುಕಟ್ಟಾಗಿ ಓದ್ರಿ. ಆಮೇಲೆ ವಿದ್ಯಾರ್ಥಿಗಳೇ, ಸಮಯ ಪಾಲನೆ,
ಸಮಯ ಪಾಲನೆ ವೆರಿ ಇಂಪಾರ್ಟೆಂಟ್, ಬಹಳ ಮಹತ್ವದ್ದು ಇದು. ನೀವು ಸಮಯ ಪಾಲನೆ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಜೀವನದೊಳಗೆ ಮುಂದೆ ಬರುತ್ತಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ಸಮಯಕ್ಕೆ ಬಹಳ ಮಹತ್ವ ಕೊಡ್ರಿ, ಏಕಾಗ್ರತೆ ಕೊಡ್ರಿ. ಆಮೇಲೆ ಹೇಗೆ ಓದಬೇಕು, ಹೇಗೆ ಓದ್ಬೇಕಪ್ಪ, ಬರೀ ಸುಮ್ಮನೆ ತಪ್ಪು ಕಲ್ಪನೆಗಳನ್ನ ನಾವು ಇಟ್ಕೋಬಾರ್ದು, ಅದನ್ನು ಬಿದ್ದಬಾರ್ದು. ಅವ್ರೇ ಆ ತುಪ್ಪ ತಿಂದಾಗ ಹೇಳ ಬಹಳ ಕಷ್ಟಪಟ್ಟು ಮಾಡ್ತೀನಿ, ಆಹಾರ ಇರಲಿಲ್ಲ, ಕಷ್ಟಪಟ್ಟು ಓದ್ಯಾರ, ಛಲದಿಂದ ಓದ್ಯಾರ, ನಿರಂತರ ಓದ್ಯಾರ, ಅಧ್ಯಯನ ಮಾಡಿ ಅವ್ರು ಬಹಳ ಅದಕ್ಕೆ ಪ್ರಯತ್ನವೇ ಪರಮಾತ್ಮ. ದೈವ ನಂಬಾರದು ಅಂತಲ್ಲ, ನಿಮ್ಮ ನಿಮ್ಮ ದೇವ್ರನ್ನ ನಿಮ್ಮ ನಿಮ್ಮ ಗುರುಗಳು ಹಿರಿಯರು ಹೇಳಿದನ್ನ ನಂಬ್ರಿ. ದೈವದ ಮೇಲೆ ನಂಬಿಕೆ ಇರಲಿ ನಿಮಗೆ, ಅದು ಒಂದು ರೀತಿಯೊಳಗ ಮಾನ ಮನೋವೈಜ್ಞಾನಿಕವಾಗಿ ನಿಮಗೆ ಅದು ಬಲವನ್ನು ಕೊಡುತ್ತದೆ, ಆಶೀರ್ವಾದವನ್ನು ಮಾಡುತ್ತದೆ. ನಿಮ್ಮದು ನಿಮ್ಮ 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 ಪ್ರಾರ್ಥನೆ ನಿಸ್ವಾರ್ಥವಾಗಿದ್ದರೆ, ನಿಮ್ಮ ಪ್ರಾರ್ಥನೆ ಅದು ಬಹಳ ನಿಷ್ಕಾಮವಾಗಿದ್ದರೆ ಖಂಡಿತವಾಗಿ ನಿಮಗೆ ಕೊಡ್ತದೆ. ಇರಲಿಲ್ಲ ಅಂದ್ರೆ ಋಷಿ ಮುನಿಗಳು ಎಲ್ಲಾ ಸಂತರು ಶರಣರವರೆಲ್ಲ ಹುಚ್ಚು ನನ್ನ ಹಂಗಲ್ಲ. ದೈವತ್ವದ ಮೇಲೆ ನಂಬಿಕೆ ಇರಲಿ ನಿಮ್ಗೆ, ಅದು ಖಾಸಗಿ. ಆದ್ರೆ ದೇವರನ್ನು ನಂಬಿ ನೀವು ಪ್ರಯತ್ನವನ್ನು ಬಿಟ್ಟರೆ ನೀವು ಕಟ್ಟ ನೀವು ಕಟ್ಟ ಆಗ್ತದೆ. ದೇವ್ರನ್ನ ಬುದ್ಧಿ ಕೊಟ್ಟಂಗಿಲ್ಲ ಅಂದಮೇಲೆ ಆ ಬುದ್ಧಿಯನ್ನ ನಂಬಿ ಬದುಕು, ಅದು ನಮ್ಮ ಮಾರ್ಗದರ್ಶನ ಇರಲಿಲ್ಲ ಅಂದ್ರೆ ಕಟ್ಟ. ಬಹಳ ಬಹಳ ಉದಾಹರಣೆ ಹೇಳಿದ ಇಲ್ಲಿ 21 ಮತ್ತು 22 ಸಾಲಿನಲ್ಲಿ ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು ಒಂದು ವಿಜ್ಞಾನ ಗುರುಕುಲದ ಮುಂಭಾಗದಲ್ಲಿ ಕೆಮ್ಮಣ್ಣುಗುಂಡಿಯ ಅತ್ಯಂತ ಪವಿತ್ರವಾದಂತಹ ಸ್ಥಳದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹೊಸ ಕಟ್ಟಡವು ಕೂಡ ಮಹಾನ್ ತಪಸ್ವಿ ನಡೆದಾಡಿದಂಥ ನೆಲದಲ್ಲಿ ಇದು ಮೈದಾಡಿರತಕ್ಕಂಥದ್ದು ಕೂಡ ಅತ್ಯಂತ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ನಾವು ಹೇಳಬಹುದಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡಿದಾಗಿ 2021-22 ಸಾಲಿನಲ್ಲಿ ಪ್ರಥಮ ಪ್ರಭಾರಿ ಪ್ರಾಚಾರ್ಯರಾಗಿ ಬಸವರಾಜ ಸುಂಡಿ ಅನ್ನುವಂಥ ಬಂಡಿ ಗ್ರಾಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನವರನ್ನು ಹಾಕಿದ್ರು. ಸುಮಾರು 2 ತಿಂಗಳು ಆದರೂ ಕೂಡ ಯಾವುದೇ ಪ್ರವೇಶ ದಾಖಲಾತಿ ಆಗಿರಲಿಲ್ಲ, ಶೂನ್ಯ ದಾಖಲಾತಿ ಆಗ್ತಕ್ಕಂಥ ಸಂದರ್ಭ ಆ ಸಂದರ್ಭದಲ್ಲಿ ಇತ್ತು. ನಮ್ಮ ಮಾನ್ಯ ಉಪನಿರ್ದೇಶಕರು ಬಲ ಮೂಲಗಳನ್ನು ಆಧರಿಸಿ ಅವರು ನಮಗೆ ಈ ಜವಾಬ್ದಾರಿಯನ್ನು ಕೊಟ್ಟರು. ಸರ್, 2 ತಿಂಗಳಾಗಿದೆ, ಎಲ್ಲ ದಾಖಲಾತಿ SSLC ಪಾಸ್ ಆಗಿದ್ದಾರೆ, ಈಗ ಏನು ಮಾಡಲಿ ಸರ್, ನಾನು ಕೋಟೆಯನ್ನು ಕೊಳ್ಳೆ ಮಾಡಿದ ಮೇಲೆ ಹೆಬ್ಬಾಗಿಲನ್ನ ಬಾಗಿಲು ಹಾಕಿದಂತೆ ಆಗಿದೆ ಸರ್, ಈ ಕೊಟ್ಟು ನಾನು ಏನು ಮಾಡಬೇಕು, ಪ್ರಯತ್ನ ಅಂತೂ ಮಾಡಪ್ಪ ಅಂತೇಳಿ. ನಾನು ಪ್ರಯತ್ನ ಮಾಡಿ ನನ್ನೆಲ್ಲ ಸುತ್ತಮುತ್ತ ಇರ್ತಕ್ಕಂಥ ಹೈಸ್ಕೂಲಿನ HMಗಳನ್ನು ಶಿಕ್ಷಕರನ್ನು ನನ್ನ ಒಡನಾಟದವರನ್ನೆಲ್ಲ ಭೇಟಿಯಾಗಿ ನಾನು ನನ್ನ ವಿನಂತಿಯನ್ನು ಮಾಡಿಕೊಂಡಾಗ ಅವರೆಲ್ಲ ಸಹಕಾರವನ್ನು ಕೊಟ್ಟು ಪ್ರಾರಂಭದಲ್ಲಿ ಪ್ರಥಮ PUC ಕಲಾ ಮತ್ತು ವಾಣಿಜ್ಯದಲ್ಲಿ 77 ವಿದ್ಯಾರ್ಥಿಗಳು 2021 ಮತ್ತು 22 ಸಲ ದಾಖಲಾದರು ಅಂತಕ್ಕಂಥದ್ದು. ಅದೇ ರೀತಿಯಾಗಿ 22 ಮತ್ತು 23 ಸಾಲಿನಲ್ಲಿ 127 ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ, 27 ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗದಲ್ಲಿ ಎರಡನೇ ವರ್ಷ 127 ವಿದ್ಯಾರ್ಥಿಗಳು ಪ್ರಥಮ PUCಗೆ ಹಾಗೂ ದ್ವಿತೀಯ PUCಗೆ 57 ವಿದ್ಯಾರ್ಥಿಗಳು ಪಾಸ್ ಆಗಿರೋದನ್ನ ದಾಖಲಾಗಿರೋದನ್ನ ನಾವು ನೋಡ್ತೀವಿ. ಈ ವರ್ಷ 23-24 ಸಾಲಿನಲ್ಲಿ